ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ಏನ್ ಗುರು ಮ್ಯಾಟರ್ ಅಂತಂದ್ರೆ, ಸೊ ಐ ಪಿ ಎಲ್ ಅಪ್ಡೇಟ್ ಇದು. ಸೊ ಫಸ್ಟ್ ಇದನ್ನ ಹೇಳ್ಬಿಡ್ತೀನಿ, ಆಮೇಲೆ ಬೇರೆ ಮ್ಯಾಟ್ರಿಗೆ ಶಿಫ್ಟ್ ಆಗ್ಬಿಡೋಣ. ನಿಮಗೆ ಗೊತ್ತಿರೋದೇನೆ ಏನಂತಂದ್ರೆ, ನಾನು ಹೇಳಿದ್ದೆ ಸೊ ಆಸ್ಟ್ರೇಲಿಯನ್ ಪ್ಲೇಯರ್ಸು ಮತ್ತೆ ಇಂಗ್ಲೆಂಡ್ ಪ್ಲೇಯರ್ಸು, ನ್ಯೂಜಿಲೆಂಡ್ ಪ್ಲೇಯರ್ಸು. ಸೊ ಇವರೆಲ್ಲ ನಿಮಗೆ ಸ್ಟಾರ್ಟಿಂಗ್ಗಳಿರೋದಿಲ್ಲ, ಇಲ್ಲಾಂದ್ರೆ ಎಂಡಲ್ಲಿ ಇರೋದಿಲ್ಲ. ಏನಕ್ಕೆ ಅಂದರೆ ಅವರ ಮ್ಯಾಚಸ್ಗಳು ಇದಾವೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ದು. ಐ ಪಿ ಎಲ್ ಸ್ಟಾರ್ಟಿಂಗಲ್ಲಿ ಮ್ಯಾಚಸ್ ಇದೆ, ಅದಾದಮೇಲೆ ಜೂನಲ್ಲಿ ನಿಮಗೆ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಎಲ್ಲ ಇದೆ. ಆದ್ದರಿಂದ ಇವರು ಇರೋದಿಲ್ಲ ಅದು ಇದು ಅಂತೆಲ್ಲ ಹೇಳಿದೆ. ಬಟ್ ಇವಾಗ ಬರ್ತಾರೋ ಅಪ್ಡೇಟ್ ಪ್ರಕಾರ ಇಂಗ್ಲೆಂಡ್ ಪ್ಲೇಯರ್ಸ್ ಏನಿದ್ದಾರೆ ಅಂದರೆ, ಸ್ವಲ್ಪ ಜನ ಮಾತ್ರ ಇಂಗ್ಲೆಂಡ್ ಪ್ಲೇಯರ್ಸ್ಗಳು, ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಬಂದಿರೋದು ಈ ಸಲ ಆಕ್ಷನಲ್ಲಿ. ಸೊ ಆ ಪ್ಲೇಯರ್ಸ್ಗಳೇನಿದ್ದಾರೆ ಆಕ್ಷನಲ್ಲಿ ಸೆಲೆಕ್ಟ್ ಆದರು ಅಂತಂದರೆ, ಆ ಫ್ರಾಂಚೈಸಿಗಳಿಗೆ ಕಂಪ್ಲೀಟ್ ಐ ಪಿ ಎಲ್ ಆಡ್ತಾರೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಸೊ ಅದು ಒಂದು ಐ ಪಿ ಎಲ್ ಕಡೆಯಿಂದ ಅಪ್ಡೇಟು. ಇನ್ನು ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳು ಏನು ಸೀನ್ ಅಂತ ಇನ್ನೂ ಗೊತ್ತಾಗಿಲ್ಲ. ಯಾರ್ಯಾರು ಅಂದರೆ ಆ ಸ್ಕ್ವಾಡಲ್ಲಿ ಇದ್ದಾರೆ ಅಂತ ಇನ್ನೂ ನ್ಯೂಸ್ ಬಂದಿಲ್ಲ. ಮ್ಯಾಕ್ಸ್ವೆಲ್ ಇದ್ದಾರೆ, ವಾರ್ನರ್ ಇದ್ದಾರೆ, ಅವ್ರು ಇದ್ದಾರೆ, ಇವ್ರು ಇದ್ದಾರೆ ಅಂತೆಲ್ಲ ಒಟ್ಟಿನಲ್ಲಿ ಗೊತ್ತಿಲ್ಲ. ಏನೋ ಸೀನ್ ಮಾಡ್ತಾರೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳು. ಒಟ್ಟಿನಲ್ಲಿ 11th ಅನ್ಅವೈಲೇಬಲ್ ಆಗಿರ್ತಾರೆ, April 11th. ಬಟ್ ಏನಂತಂದ್ರೆ 47 ಜನ ಸಂಬೋಟ್ ಅರೌಂಡ್ ಹ್ಯಾಮರ್ ಎಂಟರ್ಲಿ ಬರ್ತಾರೆ. ಅದ್ರಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅಂತ ಗೊತ್ತಿಲ್ಲ ಇನ್ನು ಯಾವ್ಯಾವ ಫ್ರಾಂಚೈಸಿಗೆ. ಒಟ್ಟಿನಲ್ಲಿ ಮೆಜಾರಿಟಿ ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳೇ ಐ ಪಿ ಎಲ್ ಅಲ್ಲಿ ಓವರ್ಸೀಸ್ ಪ್ಲೇಯರ್ಗಳು ಸೆಲೆಕ್ಟ್ ಆಗೋದು. ಸೊ ಇದ್ರಲ್ಲಿ ಏನಂತಂದ್ರೆ, ಬಿಗ್ ಬ್ಯಾಶ್ ಪ್ಲೇಯರ್ಗಳ ಮೇಲೆ ಎಲ್ಲ ಫ್ರಾಂಚೈಸಿಗಳನ್ನು ಕಣ್ಣಿಟ್ಟಿರ್ತಾರೆ. ಈ ಸಲ ಬಿಗ್ ಬ್ಯಾಶಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು, ಪುಡಾಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು, ಅವ್ರನ್ನೆಲ್ಲ ತೊಗೊಳೋಂಥ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ನಮ್ಮ ಐ ಪಿ ಎಲ್ ಫ್ರಾಂಚೈಸಿಗಳು ಜೈ ರಿಚರ್ಡ್ಸನ್ನ ತೊಗೊಂಡ್ರು, ಕೈಲ್ ಜೇಮಿಸನ್ನ ತೊಗೊಂಡ್ರು, ಅವ್ರು ತೊಗೊಂಡ್ರು, ಇವ್ರು ತೊಗೊಂಡ್ರು, ಇವರೆಲ್ಲ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ತೊಗೊಂಡ್ರು, ಆಮೇಲೆ ಎಲ್ಲ ಹೊಗೆ ಹಾಕಿಸ್ಕೊಂಡ್ರು. ಅಂದರೆ ಬಿಗ್ ಬ್ಯಾಶ್ ನೋಡ್ಬಿಟ್ಟು ತೊಗೊಂಡ್ರು ಅಂತಂದರೆ, ಸೊ ಅಷ್ಟೊಂದು ವರ್ಕೌಟ್ ಆಗದೆ ಅದನ್ನ ಜಾಸ್ತಿ ನೋಡೋದು. ಒಂದೊಂದು ಮಾತ್ರ ಒಂದೊಂದು ಕೇಸಲ್ಲಿ ವರ್ಕೌಟ್ ಆಗಿದೆ. ಸೊ ಅದು ಒಂಥರ ರೇರ್ ಕೇಸ್ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಸಲ ಯಾರ್ಯಾರು ಬಿಗ್ ಬ್ಯಾಶಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತಂದರೆ, ಒಂದು 3 ಜನ ಬ್ಯಾಟ್ಸ್ಮನ್ ಹೆಸರನ್ನ ತೊಗೊಂತೀನಿ ನಾನು. ಸೊ ಅದರಲ್ಲಿ ಫಸ್ಟ್ ಬರೋದ್ರೆ ಮಿಚೆಲ್ ಮಾರ್ಷ್. ಮಿಚೆಲ್ ಮಾರ್ಷ್ ವಿಚಾರಕ್ಕೆ ಬಂತು ಅಂತಂದರೆ, ನಾನು ಬರೀ ಬಿಗ್ ಬ್ಯಾಶ್ನ ತೊಗೊಂತಿಲ್ಲ, ನಿಮಗೆ T20 ವರ್ಲ್ಡ್ ಕಪ್ಪಿಂದ ಎಳ್ಕೊಂಡು ಬರ್ತಾ ಇದ್ದೆ ನಾನು. T20 ವರ್ಲ್ಡ್ ಕಪ್ನ ಹೆಂಗೆ ಸಿಂಗಲ್ ಹ್ಯಾಂಡೆಡ್ಲಿ ಫೈನಲ್ಸಲ್ಲಿ ಅದನ್ನು ಹಿಂಗೆ ಗೆಲ್ಸ್ಕೊಂಡು ಕೊಟ್ಟರು, ಸೊ ಅದರಿಂದ ಹಿಡ್ಕೊಂಡು ಬರ್ತಾ ಇದ್ದೀನಿ ನಾನು. ವರ್ಲ್ಡ್ ಕಪ್ಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮಿಚೆಲ್ ಮಾರ್ಷ್. ಅದ್ರ ಜೊತೆಗೆ ಏನಂತಂದರೆ, ಸೊ ಈ ಸಲ ಬಿಗ್ ಬ್ಯಾಶ್ಲೂ ಆಡಿರುವಂಥ 6 ಮ್ಯಾಚಲ್ಲಿ 300+ ಹೊಡೆದಿದ್ದಾರೆ. ಜೊತೆಗೆ ಇವರ ಆವರೇಜ್ ಬಂದು 70+ ಇದೆ. ಸೊ ಆದ್ರಿಂದ ಒಂದು ಒಳ್ಳೆ ಆವರೇಜ್ ಅಂತ ಹೇಳ್ಬೋದು, ಒಂಥರ ಫಾರ್ಮಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ, ಆರ್ ಸಿ ಬಿಗೆ ಪಿಕ್ ಆದರು ಅಂತಂದರೆ ಇವರು ಒಂದು ಒಳ್ಳೆ ಚಾಯ್ಸ್ ಆಗ್ತಾರೆ. ಬಟ್ ಏನಂತಂದರೆ, ಇವರು ಜಾಸ್ತಿ ರೇಟ್ಗೆ ಹೋಗ್ತಾರೆ. ಇವರು ಫಾಸ್ಟ್ ಬೌಲಿಂಗ್ ಎಬಿಲಿಟಿ ಕೂಡ ಇದೆ, ಅಂದರೆ ಒಂಥರ ಪಾರ್ಟ್ ಟೈಮ್ ಬೌಲರ್ ಥರ ತಿಳ್ಕೊಬೋದು. ಅಂದರೆ ಫುಲ್ ಟೈಮ್ ಬೌಲರ್ ಮಾಡೋಕ್ಕಾಗೋದಿಲ್ಲ, ಬೌಲಿಂಗ್ ಮಾಡೋದಕ್ಕೆ ಆಗೋದಿಲ್ಲ, 4 ಓವರ್ನು ಹಾಕ್ಸೋದಕ್ಕೆ ಆಗೋದಿಲ್ಲ ಇವ್ರ ಕೈಲಿ. ಒಂಥರ ಮ್ಯಾಕ್ಸಿ ಕೈಲಿ 2 ಓವರ್ ಹಾಕ್ಸೋದು, ಇವ್ರ ಕೈಲಿ 2 ಓವರ್ ಹಾಕ್ಸೋದು, ಆ ಥರ ಮಾಡ್ಕೋಬೋದು. ಬೇಕಂದರೆ ಆರ್ ಸಿ ಬಿ ಏನಾದ್ರು ತೊಗೊಂಡ್ರು ಅಂತಂದರೆ, ಒಟ್ಟಿನಲ್ಲಿ ಇವರು ಒಂದು ಅರೌಂಡ್ 10 ಕೋಟಿ ರೇಂಜಿಗೆ ಹೋಗಿಲ್ಲ ಅಂತಂದ್ರೂ ಒಂದು 7-8 ಕೋಟಿ ರೇಂಜ್ಗಾದರೂ ಹೋಗ್ತಾರೆ. ಆಲ್ರೌಂಡರ್ಸಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಈ ಸಲ. ಜೇಸನ್ ಹೋಲ್ಡರ್ ಮತ್ತು ಆಲ್ರೌಂಡರ್ ಅಂತ ತೊಗೊಳಕ್ಕಾಗೋದಿಲ್ಲ, ಜೆನ್ಯೂನ್ ಆಲ್ರೌಂಡರ್ ಅಂತ ತೊಗೊಳಕ್ಕಾಗೋದಿಲ್ಲ. ಜೇಸನ್ ಹೋಲ್ಡರ್ ಬಂದು ಜೆನ್ಯೂನ್ ಆಲ್ರೌಂಡರು, ಮಿಚೆಲ್ ಮಾರ್ಷ್ ಒಂಥರ ಪಾರ್ಟ್ ಟೈಮ್ ಬೌಲರ್ ಥರನೇ ಲೆಕ್ಕ. ಸೆಕೆಂಡ್ ಪ್ಲೇಯರ್ ಬಂದು ಬೆನ್ ಮೆಕ್ಡಮೋಟೋ. ಸೊ ಇವರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಒಂದ್ಸಲ ನಾನು ವಿಡಿಯೋ ಮಾಡಿದ್ದೆ, ಇವರು ಒಂದ್ಸಲ ಸೆಂಚುರಿ ಹೊಡೆದಾಗ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು. ಬಟ್ ಏನಂತಂದರೆ, ಆಸ್ಟ್ರೇಲಿಯನ್ ಪಿಚಸ್ಸಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಬರುತ್ತೆ ಗುರು, ಅವ್ರು ನಾಯಿ ಹೊಡೆದಂಗೆ ಹೊಡಿತಾರೆ, ಎಲ್ಲಿ ಬಂದ್ಬಿಟ್ಟು ತಿನ್ನಿಕ ಆಡ್ತಾರೆ ಸ್ಪಿನ್ನಿಂಗ್ ಪಿಚಸ್. ಬಟ್ ಇವತ್ತು ಏನಂತಂದರೆ, ಇವಾಗ ಆಗ್ತಿರೋದು ಮ್ಯಾಚು ಮುಂಬೈ ಸ್ಟೇಡಿಯಮಲ್ಲಿ ಅಂತ ಹೇಳ್ತಿದ್ರಲ್ಲ, ಮುಂಬೈ ಗ್ರೌಂಡ್ಸಲ್ಲಿ ಆಗ್ತಿದೆ ಅಂತ. ಸೊ ಒಂದು ಅಡ್ವಾಂಟೇಜ್ ಇರುತ್ತೆ, ಬಾಲ್ ಚೆನ್ನಾಗಿ ಬ್ಯಾಟಿಂಗ್ ಬರುತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ ತಾನೆ. ಒಂದು ಅಡ್ವಾಂಟೇಜ್ ಇರುತ್ತೆ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ, ಇವ್ರನ್ನ ತೊಗೊಬೋದು ಅಂತ ಹೇಳ್ತೀನಿ. ಬಟ್ ನೆಕ್ಸ್ಟ್ ಎರಡು ಸೀಸನು ಗೊತ್ತಿಲ್ಲ ಏನೇನು ಪರಿಸ್ಥಿತಿ ಆಗುತ್ತೋ. ಎಲ್ಲ ಸ್ಟೇಡಿಯಮಲ್ಲೂ ಆಡ್ಸಿದ್ರು ಅಂತಂದರೆ ಒಂಥರ ತಪ್ಪಸಾಡ್ತಾರೆ ಅಂತಲೇ ಹೇಳ್ಬೋದು. ನೋಡೋಣ, ಒಟ್ಟಿನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಕೊಡ್ಬೋದು ಗುರು. ಯಾವನಿಗೆ ಗೊತ್ತು ಯಾರು ಎಲ್ಲೆಲ್ಲ ಹೋಗ್ಬಿಡ್ತಾರಂತ ಇವ್ರು ಆಡಲ್ವಾ. ಬೆನ್ ಮೆಕ್ಡಮೋಟ್ ಆಡಿರೋ 12 ಇನ್ನಿಂಗ್ಸಲ್ಲಿ ಸೊ 500+ ರನ್ಸ್ನ ಹೊಡೆದಿದ್ದಾರೆ. ಸೊ ಅದಕ್ಕೆ ಒಂದ್ಸಲ ಟ್ರೈ ಮಾಡಿದ್ರು ಮಾಡ್ಬೋದು ಯಾವ್ದಾರು ಫ್ರಾಂಚೈಸಿ. ನಾನು ಆರ್ ಸಿ ಬಿ ಅಂತ ಹೇಳ್ತಿಲ್ಲ, ಒಟ್ಟಿನಲ್ಲಿ ಯಾವ್ದಾರು ಫ್ರಾಂಚೈಸಿ ಟ್ರೈ ಮಾಡಿದ್ರು ಮಾಡ್ಬೋದು ಈ ಪ್ಲೇಯರ್ಗೆ. ಸೊ ಥರ್ಡ್ ಪ್ಲೇಯರ್ ಬಂದು ಜಾಶ್ ಫಿಲಿಪ್ಪು. ಸೊ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ, ಆರ್ ಸಿ ಬಿಗೆ ಕೂಡ ಆಡಿದ್ರು, ಒಂದು ರೇಂಜಿಗೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರು ಆರ್ ಸಿ ಬಿಲ್ ಇದ್ದಾಗ. ಅಂತ ಅದ್ವಾನದ ಪರ್ಫಾರ್ಮೆನ್ಸ್ ಏನು ಕೊಟ್ಟಿರಲಿಲ್ಲ. ಒಟ್ಟಲ್ಲಿ ಅದೇ ಆ ಸ್ಟ್ರೋಕಿಂಗ್ ಎಬಿಲಿಟಿ ಆರ್ ಸಿ ಬಿಲ್ ಇದ್ದಾಗ ಕಾಣಿಸ್ತಿಲ್ಲ, ಒಂಥರ ಬಾಲ್ ಟು ಬಾಲ್ ಆಡ್ದಂಗೆ ಇತ್ತು. ಸೊ ಅಷ್ಟೇ, ಒಂಥರ ಹೆವಿ ಸ್ಟ್ರೈಕ್ ರೇಟಲ್ಲಿ ಆಡುವಂಥ ಎಬಿಲಿಟಿ ಕಾಣಿಸ್ತಿಲ್ಲ. ಒಟ್ಟಿನಲ್ಲಿ ಇಲ್ಲೂ ಅಷ್ಟೇ, ಒಂದು 300+ ರನ್ ಏನೋ ಹೊಡೆದಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. 300-400+ ರನ್ನು ಹೊಡೆದಿದ್ದಾರೆ ಈ ಸಲ ಬಿಗ್ ಬ್ಯಾಶ್ ಲೀಗಲ್ಲಿ. ಸೊ ಆದ್ರಿಂದ ಟ್ರೈ ಮಾಡಿದ್ರು ಮಾಡ್ಬೋದು ಬೇರೆ ಫ್ರಾಂಚೈಸ್ಗಳು. ಒಟ್ಟಿನಲ್ಲಿ ಆರ್ ಸಿ ಬಿ ಟ್ರೈ ಮಾಡೋದು ಡೌಟ್ ಇದೆ. ಆರ್ ಸಿ ಬಿ ಯಾರು ಟ್ರೈ ಮಾಡ್ತಾರೆ ಅಂತಂದರೆ ಅದು ಮಿಚೆಲ್ ಮಾರ್ಷಿಗೆ ಟ್ರೈ ಮಾಡಿದ್ರು ಮಾಡ್ಬೋದು. ಸೊ ನನ್ನ ಪ್ರಕಾರ ಮಿಚೆಲ್ ಮಾರ್ಷ್ನ ತೊಗೊಂಡ್ರು ಅಂತಂದರೆ ಆರ್ ಸಿ ಬಿಗೆ ಒಂದು ಅಡ್ವಾಂಟೇಜ್ ಇದೆ. ಬೌಲಿಂಗು ಕೂಡ ಆಗ್ತಾರೆ ಯಾವಾಗ ಬೇಕಂದ್ರು ಅವಾಗ, ಜೊತೆಗೆ ಓಪನಿಂಗ್ ಕೂಡ ಯೂಸ್ ಮಾಡ್ಕೋಬೋದು, ಮಿಡ್ ಆರ್ಡರ್ ಕೂಡ ಯೂಸ್ ಮಾಡ್ಕೋಬೋದು. ಇದೊಂದು ಬಿಗ್ ಅಡ್ವಾಂಟೇಜು ಆರ್ ಸಿ ಬಿಗೆ. ಬೇರೆ ಪ್ಲೇಯರ್ಸು ಅಂದರೆ ನಿಮಗೆ ಬೇರೆ ಆಲ್ರೌಂಡರ್ಸ್ ಅಂತ ಆಲ್ರೌಂಡರ್ಸ್ ಬೇಕಾಗಿಲ್ಲ, ಬ್ಯಾಟ್ಸ್ಮನ್ಗಳು ಯಾವುದೋ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ಗಳು ಸಿಕ್ಕಿಲ್ಲ ಅಂತ ಅಂದಾಗ ಇವ್ರನ್ನ ತೊಗೊಂಡ್ರು ಅಂತಂದರೆ ಅಡ್ವಾಂಟೇಜ್ ಇದೆ ಆರ್ ಸಿ ಬಿಗೆ. ಸೊ